ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಹರಿಹರನ ದೇವನೊಲಿದನ ಕುಲವೇ ಸತ್ಕುಲ ಈ ಒಂದು ರಗಳೆಯ ವಿಚಾರವಾಗಿ ಮಾತಾಡ್ತಾ ಇದ್ವಿ. ನಾನು ಕಳೆದ ತರಗತಿಯಲ್ಲಿ ಹರಿಹರ ಕವಿಯ ಪರಿಚಯ, ಅದಕ್ಕೂ ಮುಂಚೆ ಕನ್ನಡ ಸಾಹಿತ್ಯದ ವಿಭಾಗ ಕ್ರಮ ಈ ವಿಚಾರವಾಗಿ ಮಾತನಾಡಿದ್ದೆ. ಕನ್ನಡ ಸಾಹಿತ್ಯವನ್ನು ನಾವು ನಾಲ್ಕು ಕಾಲಘಟ್ಟಗಳಾಗಿ ವಿಭಾಗ ಮಾಡ್ತೀವಿ ಅಂತ ಹೇಳಿದ್ದೆ. ನಾನು ಆ ನಾಲ್ಕು ಕಾಲಘಟ್ಟಗಳಲ್ಲಿ ನಡುಗನ್ನಡ ಸಾಹಿತ್ಯದ ವಿಚಾರವನ್ನು ಪ್ರಧಾನವಾಗಿಟ್ಕೊಂಡು ಮಾತನಾಡಿದ್ದೆ. ಯಾಕೆ ನಡುಗನ್ನಡ ಸಾಹಿತ್ಯದ ವಿಚಾರವನ್ನು ಪ್ರಧಾನವಾಗಿಟ್ಕೊಂಡು ಮಾತಾಡಿದ್ದೆ ಅಂದರೆ, ಕಾರಣ ಇಷ್ಟೇ. ಹರಿಹರ ರಗಳೆಯ ಕವಿ, ಆತ ನಡುಗನ್ನಡ ಸಾಹಿತ್ಯದ ಕಾಲಘಟ್ಟದಲ್ಲಿ ಇದ್ದಂತಹ ಒಬ್ಬ ಶಿವಕವಿ, ಭಕ್ತ ಕವಿ, ಎಲ್ಲದಕ್ಕಿಂತ ಮಿಗಿಲಾಗಿ ರಗಳೆಯ ಕವಿ. ನಡುಗನ್ನಡ ಸಾಹಿತ್ಯ ಅಂದಾಗ ಅಲ್ಲಿಯೂ ಕೂಡ ವಿಭಾಗ ಕ್ರಮವನ್ನು ನೋಡ್ತೇವೆ. ವಚನ ಸಾಹಿತ್ಯ, ದಾಸ ಸಾಹಿತ್ಯ ಅಥವಾ ಕೀರ್ತನಾ ಸಾಹಿತ್ಯ, ಭಾಗವತ ಕವಿಗಳು ಮತ್ತು ಇತರ ಕವಿಗಳು. ವಿಭಾಗ ಕ್ರಮ ಮಾಡುವಾಗ ಹರಿಹರ ಯುಗ ಅಂತಲೂ ಕೂಡ ವಿಭಾಗ ಕ್ರಮ ಮಾಡಿದ್ದಾರೆ. ಬಸವ ಯುಗ ಅಂತ ವಿಭಾಗ ಕ್ರಮ ಮಾಡಿದ್ದಾರೆ. ಅಂದರೆ ಅರ್ಥ, ಆ ಒಂದು ಕಾಲಘಟ್ಟದಲ್ಲಿ ಆ ಕವಿ ತನ್ನದೇ ಆದಂತಹ ಛಾಪನ್ನು ಮೂಡಿಸಿರುವಂಥದ್ದು. ಆ ಒಂದು ಹಿನ್ನೆಲೆಯಾಗಿ ಆ ಕವಿಯ ಹಿನ್ನೆಲೆಯನ್ನೇ ಅಥವಾ ಕವಿಯನ್ನೇ ಪ್ರಧಾನವಾಗಿಟ್ಕೊಂಡು ಒಂದು ಯುಗವಾಗಿ ರೂಪಿಸಿರುವಂತಹ ಅಥವಾ ವಿಭಾಗ ಮಾಡಿರುವಂತಹ ಒಂದು ಚಿಂತನೆಯನ್ನು ನಾವು ಗಮನಿಸಬಹುದು. ರಗಳೆ ಅನ್ನುವಾಗ ಆ ಒಂದು ಸಾಹಿತ್ಯ ಪ್ರಕಾರವನ್ನು ಬಹುವಾಗಿ ಬಳಸಿಕೊಂಡಂತಹ ಒಬ್ಬ ಕವಿ ಯಾರು ಅಂದರೆ ಹರಿಹರ. ಹಾಗಾಗಿ ಆತನನ್ನು ನಾವು ವಿಶೇಷವಾಗಿ ರಗಳೆಯ ಕವಿ ಅಂತಲೇ ಕರೆದಿರುವಂಥದ್ದು. 100ಕ್ಕೂ ಹೆಚ್ಚು ರಗಳೆಗಳನ್ನು ಬರೆದಿರುವಂಥದ್ದು, 100ಕ್ಕೂ ಹೆಚ್ಚು ರಗಳೆಗಳಿದೆ. ಕಳೆದ ತರಗತಿಯಲ್ಲಿ ನಾನು ನಿಮಗೆ ಹೇಳಿದ್ದೆ, ಒಂದಷ್ಟು ರಗಳೆಗಳನ್ನು ಪಟ್ಟಿ ಮಾಡಿ ನಾನು ಮಾತನಾಡಿದ್ದೆ. ಈ ತರಗತಿಯ ವಿಚಾರವನ್ನು ಅವಲೋಕಿಸಿದಾಗ ದೇವನೊಲಿದನ ಕುಲವೇ ಸತ್ಕುಲಂ ಈ ಒಂದು ಶೀರ್ಷಿಕೆಯನ್ನು ಆಯ್ಕೆ ಮಾಡಿಕೊಂಡಿರೋದು ಎಲ್ಲಿಂದ ಅಂದರೆ, ಮಾದಾರ ಚೆನ್ನಯ್ಯನ ರಗಳೆಯಿಂದ ಆಯ್ಕೆ ಮಾಡಿಕೊಂಡಿರುವಂಥದ್ದು. ಕಳೆದ ತರಗತಿಯಲ್ಲಿ ಮಾತನಾಡಿದಂತಹ ಒಂದು ವಿಚಾರವನ್ನು ಇಲ್ಲಿ ಉಲ್ಲೇಖ ಮಾಡಿ ಮಾತನಾಡ್ತೇನೆ. ಹರಿಹರನ ರಗಳೆಗಳು ಬಹುವಾಗಿ ಶಿವನನ್ನ ಕುರಿತಂತಹ ರಗಳೆಗಳು ಮತ್ತು ಶಿವಭಕ್ತರನ್ನ ಕುರಿತಂತಹ ರಗಳೆಗಳು. ಶಿವನನ್ನ ಕುರಿತಂತಹ ರಗಳೆಗಳು ಅಂದಾಗ ತನ್ನ ಭಕ್ತರನ್ನ ಪರೀಕ್ಷೆ ಮಾಡುವಂತಹ ಒಂದು ಹಿನ್ನೆಲೆಯನ್ನು ಆ ಭಾಗದಲ್ಲಿ ನಾವು ಗಮನಿಸುವಂಥದ್ದು. ಮತ್ತು ಶಿವಭಕ್ತರು ಅಂದಾಗ ಅವರಲ್ಲಿರುವಂತಹ ಗುಪ್ತ ಭಕ್ತಿಯನ್ನು ಅನಾವರಣಗೊಳಿಸುವಂತಹ ಒಂದು ಹಿನ್ನೆಲೆ ಆ ಒಂದು ಭಾಗದಲ್ಲಿ ಅಡಕಗೊಂಡಿದೆ. ಆ ಒಂದು ಕಾರಣಕ್ಕಾಗಿ ರಗಳೆ ಅನ್ನುವಾಗ ಶಿವನನ್ನು ಮತ್ತು ಶಿವಭಕ್ತರನ್ನೇ ಪ್ರಧಾನವಾಗಿಟ್ಕೊಂಡು ಹೇಳಲಿಕ್ಕೆ ಹೊರಟಿರುವಂಥದ್ದು. ಮಾದಾರ ಚೆನ್ನಯ್ಯನ ರಗಳೆ ಅಂದಾಗ ಅಲ್ಲಿ ಕಥಾನಾಯಕ ಯಾರಾಗಿದ್ದಾನೆ ಅಂದರೆ, ಮಾದಾರ ಚೆನ್ನನೇ ಕಥಾನಾಯಕನಾಗಿರುವಂಥದ್ದು. ಶಿವ ಆತನನ್ನು ಪರೀಕ್ಷೆ ಮಾಡುವಂತಹ ಹಿನ್ನೆಲೆ ಇದೆಯಲ್ಲ, ಆ ಪ್ರಸ್ತುತ ಭಾಗವೇ ದೇವನೊಲಿದನ ಕುಲವೇ ಸತ್ಕುಲ. ಹಾಗಾದರೆ ಆತ ಇರುವಂತಹ ಊರು ಯಾವುದು ಅಂದಾಗ ಚೋಳ ರಾಜ್ಯ ಅಥವಾ ಚೋಳ ದೇಶ ಅಂತ ಹೇಳಿ ಕರೀತಾರೆ. ಅಲ್ಲಿ ಒಬ್ಬ ರಾಜ ಆಳ್ವಿಕೆಯನ್ನು ನಡೆಸ್ತಿದ್ದಾನೆ, ಆತನನ್ನು ನಾವು ಕರಿಕಾಳ ಚೋಳ ಅಂತ ಹೇಳಿ ಕರಿತೀವಿ. ಆತನು ಕೂಡ ಭಕ್ತನೇ, ಶಿವಭಕ್ತನೇ. ಆದರೆ ಪ್ರತಿನಿತ್ಯ ಶಿವ ಆ ದೇಗುಲಕ್ಕೆ ಬಂದು ಕರಿಕಾಳ ಚೋಳ ನೀಡುವಂತಹ ದಿವ್ಯಾನ್ನ ಆಗಿರ್ಬೋದು, ಅಂದರೆ ಸಕಲ ಬೃಷ್ಟಾನ್ನವನ್ನೇ ಆ ಶಿವನಿಗೆ ಉಣಬಡಿಸುವಂಥದ್ದು, ಶಿವ ಬಂದು ಅದನ್ನು ಭೋಜನ ಮಾಡಿ ಹೋಗುವಂತಹ ಒಂದು ಹಿನ್ನೆಲೆ. ಆದರೆ ಒಂದು ದಿನ ಮಾತ್ರ ಶಿವ ಬರಲಿಲ್ಲ, ಅಥವಾ ಬಂದರೂ ಅಲ್ಲಿ ಯಾವುದೇ ಆಹಾರವನ್ನು ತಿನ್ನಲಿಲ್ಲ. ಯಾಕೆ ಹೀಗಾಯಿತು ಅಂತ ಪ್ರಶ್ನೆ ಮಾಡಿದಾಗ, ಅದೇ ದೇಶದಲ್ಲಿ ಅಂದರೆ ಆ ಕರಿಕಾಲ ಚೋಳ ಆಳ್ವಿಕೆ ನಡೆಸ್ತಿದ್ದಾನಲ್ಲ, ಆ ಚೋಳ ರಾಜ್ಯ ಇದೆಯಲ್ಲ ಅಥವಾ ದೇಶ ಇದೆಯಲ್ಲ, ಆ ದೇಶದಲ್ಲಿ ಒಬ್ಬ ಶಿವಭಕ್ತನಿದ್ದಾನೆ, ಆತನ ಮನೆಯಲ್ಲಿ ಆ ಶಿವ
ಅಂಬಲಿಯನ್ನು ಕುಡಿದಿರುವಂಥದ್ದು. ಹಾಗಾಗಿ ಅಲ್ಲಿ ಯಾವುದೇ ಆಹಾರವನ್ನು ಸೇವನೆ ಮಾಡಲಿಲ್ಲ. ಹಾಗಾದರೆ ಆತ ಯಾರು ಅಂತ ನಾವು ಪ್ರಶ್ನೆ ಮಾಡಿದ್ರೆ ಆತ ಬೇರೆ ಯಾರೂ ಅಲ್ಲ, ಮಾದಾರ ಚನ್ನ ಅಥವಾ ಮಾದಾರ ಚನ್ನಯ್ಯ ಅಂತ ಹೇಳಿ ಕರೆಯುವಂಥದ್ದು. ಆತನಲ್ಲಿ ಎಂತಹ ಭಕ್ತಿ ಇತ್ತು? ಗೌಪ್ಯವಾದಂತಹ ಭಕ್ತಿ, ಗುಪ್ತ ಭಕ್ತಿ. ಅಂದರೆ ಮೇಲ್ನೋಟಕ್ಕೆ ಆತ ಕಾಯಕವನ್ನು ಮಾಡುವಂಥದ್ದು, ಅಂದರೆ ಚೋಳರಾಜನ ಕುದುರೆಗಳಿಗೆ ಹುಲ್ಲನ್ನು ತಂದು ಹಾಕುವಂತಹ ಕೆಲಸ ಆತನ ಕಾಯಕ ಆಗಿರುತ್ತೆ. ಆ ಕಾಯಕದ ನಡುವೆಯೂ ಕೂಡ ಆತ ಗುಪ್ತ ಭಕ್ತಿಯನ್ನು ಆರಾಧಿಸುವಂಥದ್ದು, ಗುಪ್ತ ಭಕ್ತಿಯಿಂದ ಶಿವನನ್ನು ಪೂಜಿಸುವಂಥದ್ದು. ಇಂತಹ ಒಂದು ಹಿನ್ನೆಲೆ ಯಾರಲ್ಲಿತ್ತು ಅಂದರೆ ಆ ಮಾದಾರ ಚನ್ನಯ್ಯನಲ್ಲಿ ಇರುವಂಥದ್ದು. ಪ್ರತಿ ನಿತ್ಯದ ಕಾಯಕ ಕುದುರೆಗೆ ಹುಲ್ಲನ್ನು ತರುವಂತಹ ಕಾಯಕದ ಜೊತೆಗೆ ಆತ ಗುಪ್ತ ಭಕ್ತಿಯಲ್ಲಿ ಶಿವನನ್ನು ಪೂಜಿಸುವಂತಹ ಒಂದು ಪರಿ ಇತ್ತು ಅಲ್ವಾ. ಮೇಲ್ನೋಟಕ್ಕೆ ಆಡಂಬರದ ಭಕ್ತಿ ಅಂದಾಗ ಅಲ್ಲಿ ಅಷ್ಟೊಂದು ವಿಭಿನ್ನವಾದಂತಹ ಏನು ಭಕ್ತಿ ಏನಿರಲ್ಲ. ಆದರೆ ಗೌಪ್ಯ ಭಕ್ತಿ, ಯಾರಿಗೂ ಗೋಚರವಾಗದ ಭಕ್ತಿ, ಮನಸ್ಸಿನೊಳಗೆ ಅಡಕಗೊಂಡಿರುವ ಭಕ್ತಿ, ಅದು ನೇರವಾಗಿ ಶಿವನನ್ನೇ ತಟ್ಟುವಂತಹ, ಶಿವನನ್ನೇ ಪ್ರವೇಶ ಮಾಡುವಂತಹ ಅಥವಾ ಶಿವನ ಕೃಪೆಗೆ ಪಾತ್ರವಾಗುವಂತಹ ಒಂದು ಹಿನ್ನೆಲೆ. ಅದನ್ನು ಹರಿಹರ ಕವಿ ಹೋಲಿಕೆ ಮಾಡ್ತಾರೆ. ಹೇಗೆ ಹೋಲಿಕೆ ಮಾಡ್ತಾರೆ? ತಿಲದೊಳಗಿನ ತೈಲದಂತೆ, ಕಾಷ್ಟದೊಳಗಿನ ಅಗ್ನಿಯಂತೆ, ಹೀಗೆ ಹೋಲಿಕೆ ಮಾಡುವಂಥದ್ದು. ತಿಲ ಅಂದರೆ ಎಳ್ಳು, ಎಳ್ಳಿನೊಳಗೆ ಹೇಗೆ ಎಣ್ಣೆ ಇರುತ್ತದೆಯೋ ಹಾಗೆ ಮಾದಾರ ಚನ್ನಯ್ಯನ ಭಕ್ತಿ ಇರುವಂಥದ್ದು ಅಂತ. ಕಾಷ್ಟದೊಳಗಿನ ಅಗ್ನಿಯಂತೆ, ಕಾಷ್ಟ ಅಂದರೆ ಮರ, ಮರದ ತುಂಡು, ಆ ಮರದ ತುಂಡಿನೊಳಗೆ ಹೇಗೆ ಅಗ್ನಿ ಅಂದರೆ ಬೆಂಕಿ ಹೇಗೆ ಉತ್ಪತ್ತಿಯಾಗುತ್ತದೆಯೋ ಹಾಗೆ ಮಾದಾರ ಚನ್ನಯ್ಯನ ಮನಸ್ಸಿನೊಳಗಡೆ ಅಂತಹ ಅಗಾಧವಾದಂತಹ ಭಕ್ತಿ ಅಡಕಗೊಂಡಿದೆ. ಅದು ಗೌಪ್ಯವಾದಂತಹ ಭಕ್ತಿ, ಗುಪ್ತ ಭಕ್ತಿ. ಈ ಒಂದು ಹಿನ್ನೆಲೆಯಲ್ಲಿ ಆತ ಶಿವನನ್ನು ಪೂಜಿಸುವಂಥದ್ದು. ಆದರೆ ತನ್ನ ಕಾಯಕಕ್ಕೆ ಎಂದಿಗೂ ಧಕ್ಕೆಯನ್ನು ಉಂಟು ಮಾಡಿಲ್ಲ, ತೊಂದರೆಯನ್ನು ಉಂಟು ಮಾಡಿಕೊಂಡಿಲ್ಲ. ಬೆಳಗ್ಗೆ ಎದ್ದು, ಮುಂಜಾನೆ ಎದ್ದು ಸೂರ್ಯೋದಯ ಆಗೋದಕ್ಕಿಂತ ಮುಂಚೆ ಆತ ಶಿವನ ಹುಲ್ಲನ್ನು ತರುವಂತಹ ಕಾಯಕವನ್ನು ಮಾಡುವಂಥದ್ದು. ಜೊತೆಗೆ ಆ ಸಂದರ್ಭದಲ್ಲಿಯೇ ತನ್ನ ಮನಸ್ಸಿನೊಳಗಡೆ ಆ ಶಿವನನ್ನು ನೆನೆಯುವಂತಹ ಒಂದು ಪರಿ. ಹೀಗೆ ಆತ ಕಾಯಕವನ್ನು ಮಾಡ್ತಾ ಶಿವನ ಒಂದು ಸಾಕ್ಷಾತ್ ಶಿವನನ್ನೇ ನೋಡುವಂತಹ ಒಂದು ಹಿನ್ನೆಲೆ. ಹೌದಲ್ಲೇನು? ಯಾಕೆ ಅಂಬಲಿಯನ್ನು ಆ ಬಡವರ ಮನೆಯಲ್ಲಿ ಶಿವ ಬಂದು ಅಂಬಲಿಯನ್ನು ಕುಡಿದಿದ್ದಾನೆ ಅಂದರೆ ಅದಕ್ಕೆ ಮೂಲ ಕಾರಣ ಆತನಲ್ಲಿರುವಂತಹ ಭಕ್ತಿ. ಇಲ್ಲಿ ಸಕಲ ಮೃಷ್ಟಾನ್ನ ಭೋಜನವೇ ಇದೆ, ದೇವಾನ್ನ ಇದೆ, ದಿವ್ಯಾನ್ನ ಇದೆ. ಆದರೆ ಇದನ್ನು ಸ್ವೀಕಾರ ಮಾಡಲಿಲ್ಲ ಆ ಒಂದು ದಿನ. ಆವಾಗ ಕರಿಕಾಳ ಚೋಳನಿಗೆ ಗೊತ್ತಾಯಿತು, ಇಲ್ಲಿ ಈ ಒಂದು ದೇಶದಲ್ಲಿ ಶಿವನನ್ನು ಹತ್ತಿರದಿಂದ ಗಮನಿಸುವ ಅಥವಾ ಶಿವನನ್ನೇ ತನ್ನವನನ್ನಾಗಿಸಿಕೊಂಡಿರುವಂತಹ ಒಬ್ಬ ಭಕ್ತ ಇದ್ದಾನೆ ಅಂತ. ಆಗ ಕರಿಕಾಳ ಚೋಳ ಎಲ್ಲರನ್ನೂ ಕಳಿಸ್ತಾನೆ, ಅಂದರೆ ತನ್ನ ಸೈನ್ಯವನ್ನು ಕಳಿಸ್ತಾನೆ, ಹುಡ್ಕೊಂಬನ್ನಿ ಯಾರು ಆತ ಭಕ್ತ ಅಂತ ಹೇಳಿ. ಎಲ್ಲ ನಗರದಲ್ಲಿ ಎಲ್ಲ ಹುಡುಕ್ತಾರೆ, ಹಳ್ಳಿಗಳಲ್ಲಿ ಹುಡುಕ್ತಾರೆ, ಮನೆ ಮನೆಗಳನ್ನು ಹುಡುಕ್ತಾರೆ. ಆವಾಗ ಗೊತ್ತಾಗುತ್ತೆ ಒಂದು ಗುಡಿಸಿಲಿನಲ್ಲಿ ಈ ಮಾದಾರ ಚನ್ನಯ್ಯ ವಾಸವಾಗಿದ್ದಾನೆ. ಆವಾಗ ಬಂದು ಇಲ್ಲಿ ವಾಸವಾಗಿದ್ದಾನೆ ಅನ್ನುವಂತಹ ವಿಚಾರವನ್ನು ಕರಿಕಾಳ ಚೋಳನಿಗೆ ತಿಳಿಸಿದಾಗ ಕರಿಕಾಳ ಚೋಳನೇ ಸ್ವತಃ ನಡಿಗೆಯಲ್ಲೇ ಬಂದು ಆತನ ಪಾದಗಳಿಗೆ ನಮಸ್ಕಾರ ಮಾಡುವಂತಹ ಒಂದು ಹಿನ್ನೆಲೆ. ಇಳಿಪಿದಂ ಸರ್ವಾಂಗಮಂ ಚನ್ನನಂಗ್ರಿಯೋಳ್. ನೋಡ್ರಿ ಈ ಸಾಲನ್ನ ಗಮನಿಸಿ, ಇಳಿಪಿದಂ ಸರ್ವಾಂಗಮಂ ಚನ್ನನಂಗ್ರಿಯೋಳ್. ಚನ್ನನ ಅಂಗ್ರಿ, ಅಂಗ್ರಿ ಅಂದರೆ ಪಾದ, ಆ ಪಾದಗಳಿಗೆ ತನ್ನ ಸರ್ವ ಅಂಗವನ್ನೇ ಇಳುಕಿಸ್ತಾನೆ, ಅಂದರೆ ನೆಲವನ್ನು ಸ್ಪರ್ಶ ಮಾಡುತ್ತೆ ಆತನ ದೇಹ. ನೀವು ಇಲ್ಲಿ ಗಮನಿಸ್ಬೇಕು, ಒಬ್ಬ ರಾಜನಾದಂಥವನು ಎಂದಿಗೂ ಆ ದೇಹವನ್ನು ಕುಗ್ಗಿಸೋದಿಲ್ಲ. ಆದರೆ ಇಲ್ಲಿ ಚನ್ನಯ್ಯನ ಭಕ್ತಿಯ ಎದುರು ಆತನ ದೇಹವೇ ಕುಗ್ತಾ ಇದೆ ಅಂದರೆ ಇಲ್ಲಿ ಅರ್ಥೈಸ್ಕೋಬೇಕಾಗಿರೋ ವಿಚಾರ ಏನು ಅಂದರೆ ಭಕ್ತಿ ದೊಡ್ಡದು ಅಂತ. ಶಿವನನ್ನು ಒಲಿಸಿಕೊಳ್ಳುವಂತಹ ಪರಿ ಇದೆಯಲ್ಲ, ಅದು ದೊಡ್ಡದು.
ಅಂತಹ ಪರಿ ಯಾರಲ್ಲಿದೆ ಅಂದರೆ ಚೆನ್ನೈನಲ್ಲಿ ಇರುವಂಥದ್ದು. ಈ ಒಂದು ವಿಚಾರವನ್ನು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕು. ಆನಂತರ ಆತನ ಪಾದಗಳಿಗೆ ನಮಸ್ಕಾರ ಮಾಡುವಂಥದ್ದು, ಚನ್ನನಿಗೆ ಒಂದು ಕಡೆ ಮುಜುಗರವಾಗುವಂಥದ್ದು, ಅಯ್ಯೋ ರಾಜನೇ ಸ್ವತಃ ಬಂದು ನನ್ನ ಕಾಲುಗಳಿಗೆ ನಮಸ್ಕಾರ ಮಾಡ್ತಿದ್ದಾನಲ್ಲ, ಅದಕ್ಕೂ ಮುಂಚೆ ಆತ ಏನು ಅನ್ಕೊಂಡಿದ್ದ ಅಂದರೆ ನಾನೇನೋ ತಪ್ಪು ಮಾಡಿದ್ದೀನೇನೋ, ಶಿಕ್ಷೆ ಕೊಡಲಿಕ್ಕೆ ಬರ್ತಿದ್ದಾನೇನೋ ಅನ್ನುವಂತಹ ಒಂದು ನೆಲೆಗಟ್ಟು ಆತನಲ್ಲಿದ್ದಂಥದ್ದು. ಆದರೆ ಪಾದಗಳಿಗೆ ನಮಸ್ಕಾರ ಮಾಡುವಾಗ ಆತನನ್ನು ಆನೆಯ ಮೇಲೆ ಕೂರಿಸ್ಕೊಂಡು ರಾಜಬೀದಿಯಲ್ಲಿ ಹೋಗುವಂತಹ ಒಂದು ಹಿನ್ನೆಲೆ ಇದೆಯಲ್ಲ, ಇದು ಆತನ ಭಕ್ತಿಗೆ ಸಿಗುವಂತಹ ಬೆಲೆ. ಇಲ್ಲಿ ಇಂತಹ ವಿಚಾರವನ್ನೇ ಪ್ರಧಾನವಾಗಿಟ್ಕೊಂಡು ಇಲ್ಲಿ ಹೇಳಲಿಕ್ಕೆ ಹೊರಟಿರುವಂಥದ್ದು. ಅಂದರೆ ಸಾಕ್ಷಾತ್ ಶಿವನಿಗೆ ನೀನು ಅಂಬಲಿಯನ್ನು ನೀಡಿದ್ದೀಯ, ಹಾಗಾಗಿ ನೀನು ನಿನ್ನಲ್ಲಿ ಭಕ್ತಿ ಅಗಾಧವಾಗಿದೆ ಅನ್ನುವಂತಹ ಗೌರವದ ಮನೋಭಾವ ಕರಿಕಾಳ ಚೋಳನಲ್ಲಿರುವಂಥದ್ದು. ಅಂದರೆ ಇಲ್ಲಿ ಒಂದು ವಿಚಾರವನ್ನು ಗಮನಿಸಬೇಕು, ಭಕ್ತಿಗೆ ಎಷ್ಟು ಮಾನ್ಯತೆ ಇದೆಯೋ ಆ ಭಕ್ತಿಯನ್ನು ಗೌರವಿಸುವಂತಹ ಒಂದು ವ್ಯಕ್ತಿತ್ವ ಕರಿಕಾಳ ಚೋಳನಲ್ಲಿ ಇರುವಂಥದ್ದು. ಹಾಗಾಗಿ ಇಲ್ಲಿ ಇಬ್ಬರೂ ಮುಖ್ಯವಾಗ್ತಾರೆ. ಆದರೆ ಇಲ್ಲಿ ಪ್ರಧಾನವಾಗಿ ನಾಯಕ ಅಂತ ಕರೆಸ್ಕೊಳ್ಳೋನು ಯಾರು ಅಂದರೆ ಮಾದಾರ ಚನ್ನಯ್ಯ, ಆ ಚನ್ನನ ಒಂದು ಭಕ್ತಿ. ಹಾಗಾಗಿ ನಾನು ಮೊದಲೇ ಹೇಳಿದಂತೆ ಹರಿಹರ ಶಿವನನ್ನು ಪ್ರಧಾನವಾಗಿಟ್ಕೊಂಡು ಹೇಳಲಿಕ್ಕೆ ಹೊರಟರು, ಜೊತೆಗೆ ಅಲ್ಲಿನ ಶಿವಭಕ್ತರು ಅವರಲ್ಲಿರುವಂತಹ ಗೌಪ್ಯ ಭಕ್ತಿಯನ್ನು ವಿಸ್ತರಿಸುವಂತಹ ಪಸರಿಸುವಂತಹ ಅನಾವರಣಗೊಳಿಸುವಂತಹ ಒಂದು ಪರಿ ಈ ಒಂದು ಕಾವ್ಯ ಭಾಗದಲ್ಲಿ ಅಡಕಗೊಂಡಿರುವಂಥದ್ದು. ಇದು ಒಂದು ರೀತಿಯಲ್ಲಿ ಕಥೆಯ ರೂಪದಲ್ಲಿದೆ, ನಮಗೆ ಓದ್ತಾ ಹೋದಂತೆ ಮುದವನ್ನು ನೀಡುವಂಥದ್ದು. ಇದೇನು ಹಳಗನ್ನಡದಲ್ಲಿಲ್ಲ, ನಡುಗನ್ನಡದ ಹಿನ್ನೆಲೆಯಲ್ಲಿ ರಗಳೆಯ ಒಂದು ಛಂದೋ ಪ್ರಕಾರದಲ್ಲಿ ರಚನೆಗೊಂಡಿರೋದ್ರಿಂದ ನಮಗೆ ಓದಲಿಕ್ಕೆ ತುಂಬ ಸುಲಭವಾದಂಥದ್ದು. ಆದರೆ ಒಂದು ವಿಧಾನವನ್ನು ಅಳವಡಿಸ್ಕೋಬೇಕು ನೀವು, ಯಾವ ರೀತಿಯಲ್ಲಿ ಓದಬೇಕು, ಎಲ್ಲಿ ಬಿಡಿಸ್ಕೋಬೇಕು, ಪದಗಳಿಗೆ ಅರ್ಥವನ್ನು ಹೇಗೆ ಅವಲೋಕಿಸ್ಬೇಕು, ಇಂತಹ ಒಂದು ಚಿಂತನೆಯಲ್ಲಿ ನೀವು ಓದಲಿಕ್ಕೆ ಹೊರಟಾಗ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದರಲ್ಲಿ ಯಾವ ವಿಚಾರ ಇದೆ ಅಂತ. ಅಂದರೆ ಅರ್ಥ ಇಷ್ಟೇ, ಆತ ಕೆಳಜಾತಿಯವನು, ಕೆಳವರ್ಗದವನು, ಆತನಿಗೆ ಶಿವ ಪ್ರತ್ಯಕ್ಷನಾಗಿದ್ದಾನೆ, ಆತನ ಮನೆಯಲ್ಲಿರುವಂತಹ ಅಂಬಲಿಯನ್ನು ಸೇವನೆ ಮಾಡಿದ್ದಾನೆ ಅಂದರೆ ಅವನ ಆ ಭಕ್ತಿ ಎಂಥದ್ದು ಅಂತ. ಅದಕ್ಕೆ ಆ ಶೀರ್ಷಿಕೆ ಇಟ್ಟಿರುವಂಥದ್ದು ದೇವನೊಲಿದನ ಕುಲವೇ ಸತ್ಕುಲಂ ಅನ್ನುವಂತಹ ಶೀರ್ಷಿಕೆಯನ್ನು ಇಟ್ಟಿರುವಂಥದ್ದು. ದೇವ ಯಾವ ಕುಲಕ್ಕೆ ಒಲಿದಿದ್ದಾನೋ ಅದೇ ಶ್ರೇಷ್ಠವಾದಂತಹ ಕುಲ, ಅದೇ ಪರಿಶುದ್ಧವಾದಂತಹ ಕುಲ. ಇಂತಹ ಒಂದು ಚಿಂತನೆ ನೋಡ್ರಿ, ದೇವ ಯಾವ ಕುಲಕ್ಕೆ ಒಲಿದಿದ್ದಾನೋ ಅದು ಶ್ರೇಷ್ಠವಾದದ್ದು ಅಂತ. ಆತ ಕೆಳವರ್ಗದಲ್ಲಿರುವಂತಹ ವ್ಯಕ್ತಿ ನೋಡಿ, ಕರಿಕಾಳ ಚೋಳ ರಾಜ, ಆದರೆ ಆತನಲ್ಲಿರುವಂತಹ ಒಂದು ಭಕ್ತಿ, ಈತನಲ್ಲಿರುವಂತಹ ಗೌಪ್ಯ ಭಕ್ತಿ, ಇವೆರಡನ್ನು ನಾವು ತೌಲನಿಕ ಮಾಡಿ ನೋಡಿದಾಗ ಇಲ್ಲಿ ಪ್ರಧಾನವಾದಂತಹ ಭಕ್ತಿ ಯಾರದು ಅಂದರೆ ಚನ್ನಯ್ಯನ ಭಕ್ತಿ. ಹಾಗಾಗಿ ಇಂತಹ ಒಂದು ಚಿಂತನೆಯನ್ನೇ ಪ್ರಧಾನವಾಗಿಟ್ಕೊಂಡು ಬರೆದಿರುವಂಥದ್ದು. ಅಂದರೆ ನೀವು ಒಂದು ವಿಚಾರವನ್ನು ಗಮನಿಸ್ಬೇಕು, ಭಕ್ತಿ ಎಲ್ಲೋ ಒಂದು ಕಡೆ ನಶಿಸಿ ಹೋಗ್ತಾ ಇದೆ, ಅಂತಹ ಸಂದರ್ಭದಲ್ಲಿ ಇಂತಹ ನಾವು ರಗಳೆಯನ್ನು ಓದಿದಾಗ ಎಲ್ಲೋ ಒಂದು ಕಡೆ ಮನಸ್ಸು ಪ್ರಫುಲ್ಲಗೊಳ್ಳುವಂಥದ್ದು, ಆಹ್ಲಾದಗೊಳ್ಳುವಂಥದ್ದು. ಆ ಒಂದು ಹಿನ್ನೆಲೆಯಿಂದಾಗಿ ನಾವು ಇಂತಹ ಒಂದು ಚಿಂತನೆಯನ್ನು, ಇಂತಹ ಒಂದು ಕಾವ್ಯವನ್ನು ಓದುವಂತಹ ಒಂದು ಪರಿ ನಮಗೆ ಬೇಕಾಗಿರುವಂಥದ್ದು. ವಿದ್ಯಾರ್ಥಿ ದಿಸೆಯಲ್ಲಿ ನಾವು ಇದನ್ನು ಅಳವಡಿಸ್ಕೋಬೇಕು. ಅಂದರೆ ಈ ಒಂದು ಹಿನ್ನೆಲೆಯಿಂದಲೇ ಸಂಸ್ಕಾರ ಬೆಳೆಯುವಂಥದ್ದು ಮತ್ತು ನಮ್ಮ ಸಂಸ್ಕೃತಿಯ ಪರಿಚಯ ಆಗುವಂಥದ್ದು ಅಲ್ವಾ. ಏಕೆಂದರೆ ವಚನ ಸಾಹಿತ್ಯ ಅಂದಾಗ ಆ ವಿಚಾರಕ್ಕೆ ಬಂದ್ಬಿಡ್ತೇನೆ, ವಚನ ಸಾಹಿತ್ಯ ಅಂದಾಗ ಅಲ್ಲಿ ಮನಸ್ಸಿಗೆ ಆದ್ಯತೆಯನ್ನು ಕೊಡುವಂಥದ್ದು ಅಲ್ವಾ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಅಂತ ಹೇಳಿ ಬಸವಣ್ಣನವರು ಹೇಳಿದ್ದಾರೆ. ಅಂದರೆ ನಮ್ಮ ದೇಹವೂ ಶುಚಿಯಾಗಿರಬೇಕು, ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಮನಸ್ಸು ಶುಚಿಯಾಗಿರಬೇಕು. ಯಾವಾಗ ದೇಹ ಮತ್ತು ಮನಸ್ಸು ಶುಚಿಯಾಗಿರುತ್ತದೆಯೋ ಆವಾಗ ನಾವು ಭಕ್ತಿಯ ಮುಖೇನ ನಮ್ಮನ್ನು ನಾವು ಗುರುತಿಸ್ಕೊಳ್ಳುವಂಥದ್ದು
ಅಥವಾ ನ ಭಕ್ತಿಯ ಒಂದು ಹಿನ್ನೆಲೆಯಿಂದಾಗಿ ಶಿವನಿಗೆ ಹತ್ತಿರವಾಗುವಂತಹ ಒಂದು ಹಿನ್ನೆಲೆ. ಅದಕ್ಕೆ ಹೇಳ್ತಾರಲ್ಲ, ನಾವು ಕೊಡುವಂತಹ ಆಹಾರ ಯಾವುದಕ್ಕೆ, ಪಂಚೇಂದ್ರಿಯಗಳಿಗೆ ಕೊಡುವಂತಹ ಆಹಾರ ಅಂದರೆ, ಪಂಚೇಂದ್ರಿಯಗಳು ಅಂದರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವುಗಳಿಗೆ ಕೊಡುವ ಆಹಾರ ಶುದ್ಧವಾಗಿದ್ದಾಗ ನಮ್ಮ ಮನಸ್ಸು ಶುದ್ಧವಾಗಿರುತ್ತೆ ಅನ್ನುವಂತಹ ಒಂದು ಚಿಂತನೆ. ಹಾಗಾಗಿ ನಮಗೆ ಹರಿಹರ ಕವಿ ದಕ್ಕಿಸ್ಕೊಟ್ಟಂತಹ ಒಂದು ಹಿನ್ನೆಲೆ ಏನು ಅಂದರೆ, ದೇವನನ್ನು ಒಲಿಸ್ಕೊಳ್ಳಿಕ್ಕೆ ಕುಲ ಮುಖ್ಯ ಅಲ್ಲ, ಭಕ್ತಿ ಮುಖ್ಯ ಅನ್ನುವಂತಹ ಒಂದು ಹಿನ್ನೆಲೆಯನ್ನು ಈ ಒಂದು ಸಾರಾಂಶದಲ್ಲಿ ನಾವು ಗಮನಿಸುವಂಥದ್ದು. ಹೊತ್ತು ನಾನು ದೇವನುಳಿದನ ಕುಲವೇ ಸತ್ಕುಲಂ ಅನ್ನುವಂತಹ ವಿಚಾರದ ಸಾರಾಂಶವನ್ನು ಮಾತನಾಡಿದೆ. ಸಾರಾಂಶದಲ್ಲಿ ಮಾತನಾಡದೆ ಬಿಟ್ಟಂತಹ ಅಂಶಗಳನ್ನು ಇಲ್ಲಿ ಬರೆದಿದ್ದೇನೆ. ಇದನ್ನು ಪ್ರಮುಖ ಅಂಶಗಳು ಅಂತ ಹೇಳಿ ಬರೆದಿರುವಂಥದ್ದು. ಮಾದಾರ ಚೆನ್ನಯ್ಯ, ಈತ ಚೋಳ ದೇಶದಲ್ಲಿ ಕರಿಕಾಳ ಚೋಳ ಆಳ್ವಿಕೆ ನಡೆಸುತ್ತಿರುವಂತಹ ಕುದುರೆಗಳಿಗೆ ಹುಲ್ಲನ್ನು ತರುವಂತಹ ಕಾಯಕದಲ್ಲಿ ತೊಡಗಿರುವಂತಹ ಒಬ್ಬ ಶಿವಭಕ್ತ. ಈತನ ಕಾಯಕದ ಜೊತೆಗೆ ಅದೇ ಸಂದರ್ಭದಲ್ಲಿ ಗುಪ್ತ ಭಕ್ತಿಯಿಂದ ಶಿವನನ್ನು ಆರಾಧಿಸುವಂತಹ ಒಂದು ಹಿನ್ನೆಲೆ. ಹಾಗಾಗಿ ಈತನಿಗೆ ಶಿವ ಒಲಿದು ಆ ಕೈಲಾಸದಲ್ಲಿ ಆತನಿಗೆ ಗಣಪದವಿಯನ್ನು ನೀಡುವಂತಹ ಒಂದು ಹಿನ್ನೆಲೆ. ಗಣಪದವಿ ಅಂದಾಗ ಗಣ ಅಂದರೆ ಗುಂಪು, ದೇವಗಣದಲ್ಲಿ ಆತನಿಗೂ ಒಂದು ಸ್ಥಾನವನ್ನು ಕೊಡುವಂಥದ್ದು. ಹಾಗಾಗಿ ಚೆನ್ನಯ್ಯ ಸಾಮಾನ್ಯ ವ್ಯಕ್ತಿಯಾಗಿದ್ದು ಅಸಾಧಾರಣ ಭಕ್ತಿಯ ಹಿನ್ನೆಲೆಯಲ್ಲಿ ಗಣಪದವಿಯನ್ನು ಸ್ವೀಕಾರ ಮಾಡಿದಂತಹ ಒಬ್ಬ ಭಕ್ತ. ಇನ್ನು ಕರಿಕಾಳ ಚೋಳ ದೇಶವನ್ನು ಆಳ್ವಿಕೆ ಮಾಡುತ್ತಿರುವಂತಹ ಒಬ್ಬ ರಾಜ, ಈತನನ್ನು ಕೂಡ ನಾವು ಭಕ್ತ ಅಂತಲೇ ಕರಿಬಹುದು. ಯಾಕೆ ಅಂದರೆ ಪ್ರತಿದಿನವೂ ದೇವಾಲಯದಲ್ಲಿ ಅಥವಾ ದೇವಸ್ಥಾನಕ್ಕೆ ಹೋಗಿ ದೇವಾನ್ನ, ದಿವ್ಯಾನ್ನ, ಅಮೃತಾನ್ನ ಇವುಗಳನ್ನು ಉಣಬಡಿಸಿ ಶಿವನಿಗೆ ನೈವೇದ್ಯವಾಗಿ ಅರ್ಪಿಸಿ ಬರುವಂತಹ ಒಬ್ಬ ಭಕ್ತ. ಹಾಗಾಗಿ ಈತನ ಒಂದು ಒಳ್ಳೆಯ ಮನಸ್ಸು ಏನು ಅಂದರೆ, ಸಾಮಾನ್ಯ ವ್ಯಕ್ತಿಯಾಗಿರುವ ಚೆನ್ನಯ್ಯನು ಅಥವಾ ಕರಿಕಾಳ ಚೋಳನ ಕುದುರೆಗಳಿಗೆ ಹುಲ್ಲನ್ನು ತರುವಂತಹ ಕಾಯಕದಲ್ಲಿ ನಿರತನಾದಂತಹ ಗುಪ್ತ ಭಕ್ತಿಯಿಂದ ಕೂಡಿದಂತಹ ಚೆನ್ನನನ್ನೂ ಕೂಡ ಆತನಲ್ಲಿ ಆತನ ಭಕ್ತಿಗೆ ಶಿವ ಒಲಿದಿದ್ದಾನೆ ಅನ್ನುವಾಗ ಆತನನ್ನು ಗೌರವಿಸುವಂತಹ ಪರಿ ಇದೆಯಲ್ಲ. ಹಾಗಾಗಿ ಆ ಒಂದು ವಿಚಾರದಲ್ಲಿ ಕರಿಕಾಳ ಚೋಳನೂ ಕೂಡ ದೊಡ್ಡ ವ್ಯಕ್ತಿಯೇ. ಅಂದರೆ ಆತನ ಪಾದಗಳಿಗೆ ನಮಸ್ಕಾರ ಮಾಡ್ತಾನಲ್ಲ ಒಬ್ಬ ರಾಜನಾದಂಥವನು. ರಾಜ ಇಲ್ಲಿ ಮುಖ್ಯ ಆಗಲಿಲ್ಲ, ಈ ಮಾದಾರ ಚೆನ್ನಯ್ಯನ ಒಂದು ಭಕ್ತಿ ಇದೆಯಲ್ಲ ಅದು ಮುಖ್ಯವಾಗುವಂಥದ್ದು. ಇನ್ನು ಚೋಳ ದೇಶದ ವರ್ಣನೆ ಹೇಗಿದೆ, ಅಲ್ಲಿ ತೋಟಗಳಿಂದ ಕೂಡಿರುವಂಥದ್ದು, ಎತ್ತ ನೋಡಿದರತ್ತ ಬರೀ ಅಚ್ಚ ಹಸಿರಿನ ಒಂದು ವಾತಾವರಣ, ಕಾವೇರಿ ನದಿ ಹರಿತಾ ಇರುವಂಥದ್ದು. ಅಂದರೆ ಆ ಕಾವೇರಿ ನದಿ ಕಷ್ಟಗಳನ್ನು ತೊಳೆಯುವಂತಹ ಒಂದು ನದಿ, ಅಂತಹ ಆ ಕಾವೇರಿ ನದಿ ಹರಿತಾ ಇದೆ ಅಂದಾಗ ಆ ನದಿಯ ಇಕ್ಕೆಲದಲ್ಲಿರುವಂತಹ ಅಥವಾ ನದಿಯ ದಂಡೆಯಲ್ಲಿರುವಂತಹ ಅಥವಾ ಆ ಒಂದು ಪ್ರದೇಶ ಬಹು ಸಮೃದ್ಧಿಯಿಂದ ಕೂಡಿರುವಂತಹ ಪ್ರದೇಶವೇ. ಹಾಗಾಗಿ ಚೋಳ ರಾಜ್ಯದಲ್ಲಿ ಶಿವಭಕ್ತರು ಹೇಗಿದ್ದಾರೋ, ಶಿವನನ್ನು ಒಲಿಸಿಕೊಳ್ಳುವಂತಹ ಅಷ್ಟು ಅಗಾಧವಾದಂತಹ ಭಕ್ತಿ ಇರುವಂತಹ ಭಕ್ತರು ಹೇಗಿದ್ದಾರೋ ಹಾಗೆಯೇ ಅಲ್ಲಿನ ವಾತಾವರಣವೂ ಕೂಡ ಸಮೃದ್ಧಿಯಿಂದ ಕೂಡಿರುವಂತಹದ್ದು. ಹಾಗಾಗಿ ಚೋಳ ದೇಶದ ಒಂದು ವರ್ಣನೆಯನ್ನು ಕೊಡ್ತಾ ಹೋಗ್ತಾರೆ. ಮೊದಲನೇ ಭಾಗದಲ್ಲಿ ಮೈಲವರ್ಣದ ಹೆತ್ತು ಎತ್ತು ಅಂದಾಗ ಚೋಳನ ಕುದುರೆಗಳಿಗೆ ಹುಲ್ಲನ್ನು ತರುವಂತಹ ಒಂದು ಪ್ರಯತ್ನ ನಡೆಯುತ್ತಲ್ಲ. ಯಾರು ಹುಲ್ಲನ್ನು ತರುವಂಥದ್ದು, ಮಾದಾರ ಚೆನ್ನಯ್ಯ ಹುಲ್ಲನ್ನು ತರುವಂಥದ್ದು. ಆ ಹುಲ್ಲನ್ನು ಏರ್ಕೊಂಬರುವಂತಹ ಆ ಗಾಡಿಗೆ ಎತ್ತು ಬೇಕಲ್ಲ, ಆ ಎತ್ತು ಮೈಲವರ್ಣದ ಎತ್ತು, ಅಂದರೆ ಬಣ್ಣ ಬಣ್ಣದ
ಗೆರೆಗಳಿಂದ ಅಥವಾ ಬಣ್ಣ ಬಣ್ಣದಿಂದ ಕೂಡಿದಂತಹ ಎತ್ತನ್ನು ನಾವು ಮೈಲವರ್ಣದ ಎತ್ತು ಅಂತ ಹೇಳಿ ಕರೆಯುವಂಥದ್ದು. ಇನ್ನು ಇದನ್ನು ಹೇಳಿದೆ, ದೇವಾನ್ನ ದಿವ್ಯಾನ್ನ ಅಮೃತಾನ್ನ, ಅಂದರೆ ದೇವತೆಗಳಿಗೆ ಬಡಿಸುವಂತಹ ಊಟ, ದಿವ್ಯವಾದಂತಹ ಊಟ ಅಂದರೆ ಶ್ರೇಷ್ಠವಾದಂತಹ ಊಟ ಮತ್ತು ಅಮೃತಕ್ಕೆ ಸಮಾನವಾದಂತಹ ಊಟ. ಇದನ್ನು ಆ ದೇವಾಲಯದಲ್ಲಿ ಯಾರು ಕರಿಕಾಳಚೋಳ ಶಿವನಿಗೆ ಅರ್ಪಿಸುವಂತಹ ಒಂದು ಪರಿ. ಆದರೆ ಆ ದಿನ ಚೋಳನ ಸಾರಿ ಮಾದಾರ ಚೆನ್ನಯ್ಯನ ಮನೆಯಲ್ಲಿ ಅಂಬಲಿಯನ್ನು ಕುಡಿದಿರುವ ಕಾರಣದಿಂದಾಗಿ ಈ ಊಟವನ್ನು ಸ್ವೀಕಾರ ಮಾಡೋದಿಲ್ಲ. ಆವಾಗ ಗೊತ್ತಾಗುತ್ತೆ, ಇಲ್ಲಿ ನಮ್ಮ ಚೋಳ ದೇಶದಲ್ಲಿಯೂ ಕೂಡ ಒಬ್ಬ ಭಕ್ತನಿದ್ದಾನೆ, ಆತನ ಭಕ್ತಿಗೆ ಶಿವ ಒಲಿದಿದ್ದಾನೆ ಅಂತ ಗೊತ್ತಾಗುವಂಥದ್ದು. ಆತನೂ ಶಿವನನ್ನು ಒಲಿಸಿಕೊಂಡಿದ್ದಾನೆ ಅನ್ನುವ ಒಂದು ಹಿನ್ನೆಲೆಯಿಂದಾಗಿ ಆತನ ಪಾದಗಳಿಗೂ ಕೂಡ ನಮಸ್ಕಾರ ಮಾಡ್ತಾನೆ. ಅಂದರೆ ಅರ್ಥ, ಶಿವನನ್ನೇ ಒಲಿಸಿಕೊಂಡಿರುವ ನೀನು ಶಿವ ಪದವಿಗೆ ಸಮಾನನಾದವನು ಅನ್ನುವಂತಹ ಒಂದು ಹಿನ್ನೆಲೆ ಅಲ್ಲಿ ಗೋಚರವಾಗುತ್ತೆ. ಇನ್ನು ಗಣಪದವಿ ಅನ್ನುವಂತಹ ವಿಚಾರವಾಗಿ ನಾನು ಮಾತನಾಡಿದೆ. ಗಣಪದವಿ ಅಂದಾಗ ಕೈಲಾಸದಲ್ಲಿ ದೇವರಿಗೆ ದೇವರು ಅಥವಾ ದೇವ ಪದವಿ ಏನಿದೆಯೋ ಆ ಒಂದು ಸ್ಥಾನವನ್ನು ಚೆನ್ನಯ್ಯನಿಗೆ ಮಾದಾರ ಚೆನ್ನಯ್ಯನಿಗೆ ಕೊಡುವಂಥದ್ದು. ಇದು ಪಾರ್ವತಿಯ ಸಮ್ಮುಖದಲ್ಲಿ ಕೊಡುವಂಥದ್ದು. ಪಾರ್ವತಿ ಶಿವ ಕೈಲಾಸದಲ್ಲಿ ಆತನಿಗೆ ಗಣಪದವಿಯನ್ನು ಒಂದು ಕೊಡುವಂತಹ ಒಂದು ಪ್ರದಾನ ಮಾಡುವಂತಹ ಒಂದು ಹಿನ್ನೆಲೆ ಈ ಭಾಗದಲ್ಲಿ ಗೋಚರವಾಗುವಂಥದ್ದು. ನಂತರದ ತರಗತಿಯಲ್ಲಿ ಇದರ ಮುಂದುವರಿದ ವಿಚಾರವನ್ನು ಮಾತಾಡ್ತಾ ಹೋಗ್ತೇನೆ. ಈ ಒಂದು ತರಗತಿಯಲ್ಲಿ ನಿಮಗೆ ತಿಳಿಸ್ಕೊಟ್ಟಿರುವಂತಹ ವಿಚಾರ ಇಷ್ಟೇ, ಕರಿಕಾಳ ಚೋಳ ಮಾದಾರ ಚೆನ್ನಯ್ಯನ ಒಂದು ವಿಚಾರ, ಚೋಳ ದೇಶದ ಒಂದು ವರ್ಣನೆ, ಮೈಲವರ್ಣದ ಎತ್ತು, ದೇವಾನ್ನ ದಿವ್ಯಾನ್ನ ಅಮೃತಾನ್ನ ಮತ್ತು ಗಣಪದವಿ. ಅಂದರೆ ಒಬ್ಬ ಭಕ್ತನಾದಂಥವನು ಯಾವ ರೀತಿ ಆತನಲ್ಲಿ ಗೌಪ್ಯವಾದಂತಹ ಭಕ್ತಿ ಆತನನ್ನು ಒಂದು ಉನ್ನತ ಹಂತಕ್ಕೆ ಕೊಂಡೊಯ್ಯುತ್ತದೆ ಅನ್ನೋದಕ್ಕೆ ಮಾದಾರ ಚೆನ್ನಯ್ಯನೇ ನಿದರ್ಶನವಾಗಿ ನಮ್ಮ ಕಣ್ಮುಂದೆ ನಿಂತಿರುವಂಥದ್ದು. ಹಾಗಾಗಿ ನಡುಗನ್ನಡ ಸಾಹಿತ್ಯ ಅನ್ನುವಾಗ ಶಿವನನ್ನೇ ಪ್ರಧಾನವಾಗಿಟ್ಕೊಂಡು ಮತ್ತು ಶಿವಭಕ್ತರನ್ನು ಪ್ರಧಾನವಾಗಿಟ್ಕೊಂಡು ಸಾಹಿತ್ಯವನ್ನು ಬರೆಯುವ ಒಂದು ಛಾತಿ ಹರಿಹರನಿಗೆ ಸಲ್ಲುವಂಥದ್ದು. ಹಾಗಾಗಿ ನಾವು ಈ ಒಂದು ತರಗತಿಯಲ್ಲಿ ದೇವನೊಲಿದನ ಕುಲವೇ ಸತ್ಕುಲಂ ಅನ್ನುವಂತಹ ಭಾಗದ ಕೆಲವೊಂದು ವಿಚಾರವನ್ನು ನಿಮ್ಮೊಂದಿಗೆ ಹಂಚಿಕೊಂಡಿರುವಂಥದ್ದು. ನಂತರದ ತರಗತಿಯಲ್ಲಿ ಮುಂದುವರಿದ ವಿಚಾರವನ್ನು ಮಾತಾಡ್ತಾ ಹೋಗ್ತೇನೆ. ಧನ್ಯವಾದಗಳು, ನಮಸ್ಕಾರ.